ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಸೈಯದ್ ಆತ್ಮೀಯವಾಗಿ ನಿಮಗೆಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ಇವತ್ತು ವಿಶೇಷ ಆಮಂತ್ರಣದೊಂದಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಒಳ್ಳೆ ಸುದ್ದಿ ತೆಗೆದುಕೊಂಡು ಬಂದಿದ್ದೇನೆ ನಂಬರ್ ಒನ್ ಚಾನಲ್ ಮುಖಾಂತರ. ವೀಕ್ಷಕರೇ, ಆ ಸುದ್ದಿ ಏನು? ಬಡವರ ಬಂಧು ಆಶಾಕಿರಣ ಕರ್ನಾಟಕ ರಾಜ್ಯದ ಈ ಹಿಂದೆನೂ ಸಹಿತ ಆರೋಗ್ಯ ಮಂತ್ರಿ ಇದ್ದರು ಶ್ರೀರಾಮುಲು. 108 ಇವತ್ತು ಪ್ರತಿ ಗಲ್ಲಿ ಗಲ್ಲಿಗಳಲ್ಲಿ ಯಾವುದೇ ರೋಗ ರುಜಿನಗಳಿಗೆ ಸೈರನ್ ಹಾಕುವಂಥ 108 ಮಾಡಿದಂಥ ಒಬ್ಬ ಧೀಮಂತ, ಬಡರಿಂದ ಬಡ ಜನರಿಂದ ಬಡ ಗ್ರಾಮೀಣ ಮಟ್ಟದಿಂದ ಬೆಳೆದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಮಹಾನ್ ನಾಯಕನಾಗಿ ಇವತ್ತು ಉನ್ನತ ಮಟ್ಟದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಯ ಸ್ಥಾನ ವಹಿಸಿದಂಥ ಶ್ರೀರಾಮುಲು ಅವರ ಮಗಳ ಮದುವೆ ಅರಮನೆ ಮೈದಾನದಲ್ಲಿ ಅತಿ ವಿಜೃಂಭಣೆ ಸಡಗರ ಹರ್ಷ ಉಲ್ಲಾಸದಿಂದ ಆಗ್ತಾ ಇದೆ ಅಂದರೆ ವೀಕ್ಷಕರೇ, ನಿಜಕ್ಕೂ ಇದೊಂದು ಪ್ರಶಂಸನೀಯ. ಬಡ ಗ್ರಾಮೀಣ ಮಟ್ಟದಿಂದ ಗುಡಿಸಲ ನಿವಾಸಿಗಳಿಗೂ ಹಿಡಿದು ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ಅನೇಕ ಮಠಮಾನ್ಯರಿಗೆ, ಉನ್ನತ ಅಧಿಕಾರಿಗಳಿಗೆ, ಜನಸಾಮಾನ್ಯರಿಗೆ, ಪತ್ರಿಕಾ ಬಳಗರಿಗೆ, ವಿದ್ವಾನರಿಗೆ, ಸಾಹಿತಿಗರಿಗೆ, ಸಮಾಜ ಸೇವಕರಿಗೆ, ಸ್ವಾತಂತ್ರ್ಯ ಯೋಧರಿಗೆ, ಅನೇಕ ರೀತಿಯ ಪ್ರತಿಯೊಂದು ಅವರ ಅಭಿಮಾನಿ ಬಳಗಕ್ಕೆ ಉತ್ತರ ಕರ್ನಾಟಕದಿಂದ ಬೆಳಗಾವಿ ಜಿಲ್ಲೆಯ ಅವರ ಆಪ್ತರಾದಂಥ ಬಿ ಎಸ್ ಸನದಿ, ಅವರ ಬಾಲ್ಯದಿಂದಲೂ ಅವರು ಯಾವಾಗ ರಾಜಕಾರಣಕ್ಕೆ ಬಂದರೂ ಆವಾಗಲೂ ಸಹಿತ ಅವರ ಜೊತೆನೆ ಇದ್ದಂಥ ಬಿ ಎಸ್ ಸನದಿ ಬೆಳಗಾವಿದವರು ಪ್ರತಿಯೊಬ್ಬರು ಗ್ರಾಮೀಣ ಮಟ್ಟದಲ್ಲಿ ಆಮಂತ್ರಣ ಪತ್ರಿಕೆಗಳನ್ನು ಮುಟ್ಟಿಸಿ ಅವರನ್ನು ಎಲ್ಲರನ್ನು ಬೆಂಗಳೂರಿಗೆ ಕರೆದುಕೊಂಡುವ ತಯಾರಿ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇದೊಂದು ಅರಮನೆ ಮೈದಾನದಲ್ಲಿ ಸಕಲ ಸಡಗರ ಸಂಭ್ರಮದಿಂದ, ಬಡವರ ಆಶೀರ್ವಾದದಿಂದ ಅವರ ಮಗಳ ಮದುವೆ ನೆರವೇರ್ತಾ ಇದೆ. ಅದಕ್ಕೆ ಎಲ್ಲರೂ ಆಶೀರ್ವಾದ ನೀಡಿದ್ದಾರೆ, ಮಠ ಮಾನ್ಯರು ನೀಡಿದ್ದಾರೆ, ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಇದೆ, ಮಲೆ ಮಹದೇಶ್ವರದಿದೆ, ಚಾಮುಂಡಿ ತಾಯಿದಿದೆ, ಎಲ್ಲ ದೇವರ ದೇಗುಲಗಳಿಂದ ಅನೇಕ ಪೂಜಾರಿಗಳು, ಅನೇಕ ಸಾವಿರಾರು ಊಟ ಮಾಡಲಿಕ್ಕೆ ಅಡಿಗೆ ಮಾಡಲಿಕ್ಕೆ ಬಾಣಸಿಗರು ಅನೇಕರು ಬೆಂಗಳೂರಿನತ್ತ ಧಾವಿಸಿದ್ದಾರೆ. 40 ಎಕರೆಯಲ್ಲಿ ಈ ಮದುವೆ ಸಮಾರಂಭ ನಡೀತಾ ಇದೆ. ಅರಮನೆಯಲ್ಲಿ ಅರಮನೆ ಹಾಗೆ ಒಂದು ಸ್ಟ್ರಕ್ಚರ್ ಮಾಡಲಾಗಿದೆ. ಇದೊಂದು ಬಹಳ ಬಡವರಿಗೆ ಒಂದು ನೋಡುವಂತ ಮದುವೆ. ಆ ಮದುವೆ ಸಮಾರಂಭದಲ್ಲಿ ಒಂದು ವಿಶೇಷತವ ಏನಂದ್ರೆ, ಎಲ್ಲರಿಗೂ ಒಂದೇ ಊಟ, ಒಂದೇ ಅಡಿಗೆ, ಎಲ್ಲರಿಗೂ ಒಂದೇ ತಾಟು, ಯಾವುದೇ ರೀತಿಯ VIP ಸೌಲಭ್ಯವಿಲ್ಲ, ಯಾವುದೇ ರೀತಿಯ ಪ್ರತಿಯೊಬ್ಬರಿಗೂ ಬೇರೆಯ ಉನ್ನತ ಅತಿಥಿಗಳಿಲ್ಲ. ಎಲ್ಲರೂ ಸಾಲಾಗಿ ದೈನಂದಿನವಾಗಿ ಒಂದು ಸಮಯಕ್ಕೆ ತಕ್ಷಣ 10,000 ಜನ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡುವಂತ ಒಂದು ಏರ್ಪಾಡು ಮಾಡಿದ್ದಾರೆ ಶ್ರೀರಾಮುಲು ಅವರು. ಅವರ ಮುದ್ದಿನ ಮಗಳಿಗೆ ದೇವರು ಒಳ್ಳೆಯ, ಆ ಎರಡು ವಧುವರರಿಗೆ ಒಳ್ಳೆಯ ಆಶೀರ್ವಾದ ಇದೆ. ಅವರ ಬಾಳು ಬೆಳಗಲಿ, ಅವರು ಉನ್ನತ ಮಟ್ಟಕ್ಕೆ ಹೋಗಲಿ, ಅವರ ವೈವಾಹಿಕ ಜೀವನ ತುಂಬು ಹೃದಯದಿಂದ ಎಲ್ಲರೂ ಆಶೀರ್ವಾದದಿಂದ ಹಾರೈಸಿದ್ದಾರೆ. ಆ ಮಗಳ ಮದುವೆ ಚಿರಾಯಿಗಾಗಲಿ, ಇದೊಂದು ದಾಖಲೆಯ ಮದುವೆ. ಬಡವರನ್ನ ವೇದಿಕೆ ಕರೆದು ತಂದು ಅವರಿಗೆ ಉಣಿಸುವುದು ಇದು ಒಂದು ಪರಮಧಾಮ. ಎಲ್ಲರಿಗೂ ಸಮಬಾಳು, ಎಲ್ಲರಿಗೂ ಸಮಬಾಳು ಅನ್ನುವ ದೇಶದೊಂದಿಗೆ, ಬಸವಣ್ಣರ ತತ್ವ ಸಿದ್ಧಾಂತದೊಂದಿಗೆ ಶ್ರೀರಾಮುಲು ಗ್ರಾಮೀಣ ಮಟ್ಟದಿಂದ ಬಂದು ಒಂದು ಉನ್ನತ ಮಟ್ಟಕ್ಕೆ ಬೆಳೆದಿದ್ದು ನಮಗೆಲ್ಲರಿಗೂ ಸಂತೋಷ ವಿಷಯ. ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ. ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಇದ್ದಾರೆ, ಉನ್ನತ ಕೆಲಸ ಮಾಡ್ತಾ ಇದ್ದಾರೆ, ಅನೇಕ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಿದ್ದಾರೆ. ಬಡ ಜನರಿಗೆ ಅವರ ಕಚೇರಿಗೆ ಹೋದರೆ ತಕ್ಷಣ ಸ್ಪಂದನೆ ಮಾಡುವಂತ ಒಂದು ಧೀಮಂತ ನಾಯಕನಂದ್ರೆ ಶ್ರೀರಾಮುಲು. ಅವರ ಆಪ್ತ ಬಳಗ ಬಿ ಎಸ್ ಸನದಿ ಎಲ್ಲರಿಗೂ ಆಮಂತ್ರಣ ಪತ್ರ ನೀಡಿದ್ದಾರೆ. ಅದರಲ್ಲೂ ಬಳ್ಳಾರಿಯಿಂದ ವಿಶೇಷ ಒಂದು ಗ್ರೂಪ್ ಅವ್ರದ್ದು ನಮ್ಮ ನಂಬರ್ ಒನ್ ಚಾನಲ್ಗೆ ಬಂದು ನಮಗೂ ಆಮಂತ್ರಣ ನೀಡಿದ್ದಾರೆ. ನಮ್ಮ ಪತ್ರಿಕಾ ಬಳಗವು, ತಂಡವು ಪ್ರಯಾಣ ಬೆಳೆಸ್ತಾ ಇದೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಮನೋಭಾವನೆ ಒಂದೇ ನಮ್ಮ ನಂಬರ್ ಒನ್ ಚಾನಲ್. ಇದನ್ನು ಬಹಳ ವಿಶೇಷವಾಗಿ ಇದೊಂದು ಆಮಂತ್ರಣ ಪತ್ರಿಕೆ ವೀಕ್ಷಕರೇ, ಬಹಳ ಒಳ್ಳೆಯ ಸಡಗರ ಸಂಭ್ರಮದಿಂದ ಈ ಒಂದು ಮದುವೆ ಆಮಂತ್ರಣ ಎಲ್ಲರಿಗೂ ಮುಟ್ಟಿದೆ. ಬೈ ಚಾನ್ಸ್ ಯಾರಿಗೂ ಮುಟ್ಟದೇ ಹೋದಲ್ಲಿ ನಾವು ನಂಬರ್ ಒನ್ ಚಾನಲ್ದವರಿಗೆ ಒಂದು ವಿನಂತಿ ಮಾಡಿದ್ದಾರೆ ಅವರು, ನೀವು ಇದನ್ನು ಸುದ್ದಿ ಬಿತ್ತರಿಸಿ. ಕೆಲವರಿಗೆ ಅನಾನುಕೂಲತೆ ಕಾರಣದಿಂದ ಬಿ ಎಸ್ ಸನದಿ ಅವರು ಮುಟ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಈ ಚಾನಲ್ ಮುಖಾಂತರ ವಿನಂತಿ ಮಾಡಿ ಇದೇ ಆಮಂತ್ರಣ ಅಂತ ತಿಳಿದು ಧಾವಿಸಿ ಬನ್ನಿ ಅರಮನೆಗೆ. ನಿಮಗೆ ಸದಾ ಸ್ವಾಗತ ಈ ಶುಭ ಸಮಾರಂಭಕ್ಕೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಮದುವೆ ಒಳ್ಳೆಯ ಶಾಂತ ರೀತಿಯಿಂದ, ಯಾವುದೇ ಒಂದು ಅಡೆತಡೆ ಇಲ್ಲದೆ ಸರಾಗವಾಗಿ ಸಾಗಲಿ ಎನ್ನುವುದೇ ನಂಬರ್ ಒನ್ ಚಾನಲ್ ಆಶಯ. ವೀಕ್ಷಕರೇ, ಇವತ್ತಿನ ಇದೊಂದು ಬಹಳ ಮಹತ್ವವಾದ ಸುದ್ದಿ. ಮತ್ತೆ ಮತ್ತೊಂದು ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ. ನಮಸ್ಕಾರ.